ನಮಸ್ಕಾರ ಸ್ನೇಹಿತರೆ. ಮೊದಲ ರಾತ್ರಿಯ ಪತ್ನಿಯ ಮುನಿಸು ಕಾರಣ ಕೇಳಿ ಬೆಚ್ಚಿಬಿದ್ದ ಗಂಡ ತೆಗೆದುಕೊಂಡ ದಿಟ್ಟ ನಿರ್ಧಾರ. ಹೌದು, ಈಗ ಸದ್ಯ ಗಂಡನಿಗೆ ಏನಾಗಿದೆ ಈ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐಶ್ವರ್ಯ ರೈ ಮತ್ತು ಸಲ್ಮಾನ್ ಖಾನ್ ಮತ್ತು ಅಜಯ್ ದೇವಗನ್ ನಟಿಸುವ ಆಮ್ ದಿಲ್ ದೇಚೋ ಅಂತ ಈ ಸಿನಿಮಾ 1999 ಭಾರಿ ಜನಪ್ರಿಯತೆ ಗಳಿಸಿತ್ತು. ನಟಿ ಬೇರೊಬ್ಬನನ್ನು ಪ್ರೀತಿಸಿ ಮನೆಯವರ ಒತ್ತಾಯದ ಮೇಲೆ ಇನ್ಯಾರನ್ನು ಮದುವೆಯಾಗುತ್ತಾಳೆ. ಆದರೆ ಪತಿಯ ಆಕೆಯ ಪ್ರಿಯಕರನ ವಿಷಯ ತಿಳಿದು ಅರಸಾಹಸಪಟ್ಟು ಆತನನ್ನು ಹುಡುಕಿ ಪತ್ನಿಯನ್ನು ಒಪ್ಪಿಸಲು ಮುಂದಾಗುತ್ತಾನೆ. ಇದು ಈ ಸಿನಿಮಾದ ಒಂದು ಲೈನ್ ಕಥೆಯಾಗಿರುತ್ತೆ. ಸದ್ಯ ನಿಜ ಜೀವನದಲ್ಲಿ ಆಗಿಲ್ಲ 200 ಹೆಚ್ಚು, ಆದರೆ ನಿಜಕ್ಕೂ ಅಂತ ಘಟನೆಗಳು ಆಗಾಗ ಅಲ್ಲಲ್ಲಿ ನಡೆಯುತ್ತಲೇ ಇರುತ್ತದೆ. ಅವುಗಳಲ್ಲಿ ಕೆಲವೊಂದು ಬೆಳಕಿಗೆ ಬರ್ತದೆ. ಅಂಥದ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಉತ್ತರ ಪ್ರದೇಶದಲ್ಲಿ. ಅಕೌಂಟೆಂಟ್ ಆಗಿರುವ ಪಂಕಜ್ ಶರ್ಮಾ ಅವರು ತಮ್ಮ ಪತ್ನಿ ಕೋಮಲ್ ಅವರ ಕಥೆ ಇದು. ಇವರ ಮದುವೆ ಇದೇ ಮೇ ತಿಂಗಳಲ್ಲಿ ನಡೆದಿದೆ. ಆದರೆ ಮೊದಲ ರಾತ್ರಿ ಪತ್ನಿ ಹತ್ತಿರ ಬರಲು ಒಪ್ಪಲಿಲ್ಲ. ಆಗ ಗಂಡ ಕಾರಣ ಕೇಳಿದಾಗ ಪತ್ನಿ ಅವಳ ಔಷಧಿ ಬಿಚ್ಚಿಟ್ಟಿದ್ದಾಳೆ. ಆ ದಿನದಂದು ಗಂಡನ ಮನೆಯವರು ಜೊತೆಯೂ ಕೂಡ ಆಕೆ ಬರೆಯಲಿಲ್ಲ. ಇಷ್ಟವಿಲ್ಲದ ಮದುವೆ ಇದು ಅಂತ ಗಂಡನ ಮುಂದೆ ಹೇಳಿದ್ದಾಳೆ. ಆಗಲೇ ಪಂಕಜ್ಗೆ ದೊಡ್ಡ ಬಹುದೊಡ್ಡ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಪತ್ನಿಯನ್ನು ಹೇಗಾದರೂ ಮಾಡಿ ಆಕೆಯ ಪತಿ ಪಿಂಟುವಿನ ಜೊತೆ ಸೇರಿಸೋದೇ ನಿರ್ಧಾರ. ಕೊನೆಗೆ ತಮ್ಮ ನಿರ್ಧಾರನ ಪತ್ನಿ ಅಪ್ಪ ಅಮ್ಮನಿಗೆ ಹೇಳಿದಾಗ ಅವರು ಶಾಕ್ ಆದರು. ಮಗಳಿಗೆ ಬುದ್ಧಿ ಹೇಳಲು ಮುಂದಾದರು. ಆದರೆ ಖುದ್ದು ಪಂಕಜ್ ಅವರೇ ಆಕೆ ಅಪ್ಪ ಅಮ್ಮನ ಬಳಿ ಮಾತನಾಡಿ ಈ ರೀತಿ ಇಷ್ಟವಿಲ್ಲದ ಮದುವೆಯನ್ನು ಪ್ರಯೋಜನವಾಗಿಲ್ಲ, ಮನಸ್ಸೊಬ್ಬನಿಗೆ ದೇಹ ಒಬ್ಬನಿಗೆ ಕೊಟ್ಟು ಇರುವುದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ನಂತರ ಆಪ್ತ ಸಮಾಲೋಚಕರು ಪತ್ನಿ ಪತ್ನಿಯನ್ನು ಪ್ರೇಮಿಯ ಜೊತೆ ಕೂತು ಮಾತುಕತೆ ನಡೆಸಿದ ಬಳಿಕ ಕೋಮಲ್ ತಾವು ಪಿಂಟನನ್ನು ಬಿಟ್ಟು ಬರುವುದಿಲ್ಲ ಅಂತ ಹೇಳಿ ಅಂತಿಮ ನಿರ್ಧಾರ ಹೇಳಿದ್ದರಿಂದ ಪತಿ ಪಂಕಜ್ ಮರು ಮಾತನಾಡದೆ ಅವರಿಬ್ಬರನ್ನು ಮದುವೆಯಾಗಿ ಖುದ್ದು ನಿಂತು ನೆರವೇರಿಸಿದ್ದಾರೆ. ಈ ವಿಷಯ ಸಾಮಾಜಿಕ ಜಾಲತಾಣ ಭಾರಿ ವೈರಲ್ ಆಗಿದ್ದು ಹಲವರು ಇಂಥ ಪತಿಯಂದರು ನಿಜ ಜೀವನದಲ್ಲಿ ಇರ್ತಾರ ಅಂತ ಆಶ್ಚರ್ಯಪಟ್ಟಿದ್ದಾರೆ. ದೇವರಂತ ಗಂಡ ಎಂದರೆ ಇಂಥವರು ಇರಬೇಕು ಅಂತ ಕೆಲವರು ಮಾತನಾಡುತ್ತಿದ್ದಾರೆ. ಕೆಲವರು ಮಾತ್ರ ಆತನ ಪತ್ನಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರಬಹುದಿತ್ತು ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.